ಪವರ್ ಬೇಟೆ ಭ್ರಷ್ಟರ ಕೋಟೆಯಲ್ಲಿ ಇವತ್ತು ಬೆಳಗ್ಗೆ ತಾವು ಕೂಡ ವಿಸ್ತೃತವಾದಂಥ ಈ ಸ್ಟಿಂಗ್ ಆಪರೇಷನ್ ಬಗ್ಗೆ ತಿಳಿದುಕೊಂಡಿದ್ದೀರಿ. ಈಗಾಗಲೇ ಪವರ್ ಟಿವಿ ಅಂತ ಹೇಳಿದ ತಕ್ಷಣ ಎದೆಗಾರಿಕೆ. ಸ್ಟಿಂಗ್ ಆಪರೇಷನ್ಗಳ ಸರದಾರ ಭ್ರಷ್ಟರಿಗೆ ಎದೆ ನಡಗಿಸುವಂಥ ಚಾನಲ್ ಪವರ್ ಟಿವಿ ಅನ್ನುವ ಮನೆ ಮಾತಾಗಿರುವ ಹಿನ್ನೆಲೆಯಲ್ಲೇ ಇವತ್ತೊಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದೆ. ನಿಮ್ಮ ಪವರ್ ಟಿವಿ ಮಾಧ್ಯಮ ಇತಿಹಾಸದಲ್ಲಿ ಅತಿ ದೊಡ್ಡ ಕುಟುಕು ಕಾರ್ಯಾಚರಣೆ, 10 ಎಂಎಲ್ಎಗಳ ಭ್ರಷ್ಟಾಚಾರ ಮುಖವಾಡವನ್ನು ಕಳಚಿದೆ ನಿಮ್ಮ ಪವರ್ ಟಿವಿ. ಇಟ್ ಇಸ್ ಜಸ್ಟ್ ಟ್ರೈಲರ್, ಪಿಕ್ಚರ್ ಅಭಿ ಬಾಕಿ ಹೇ. ಓಎಫ್ಸಿ ಕೇಬಲ್ ಅಳವಡಿಕೆಗೆ ಸಂಬಂಧಿಸಿದಂತೆ, ಆಪ್ಟಿಕಲ್ ಫೈಬರ್ ಕೇಬಲ್ ಅಳವಡಿಕೆಗೆ ಸಂಬಂಧಿಸಿದಂತೆ ಮೆಗಾ ಡೀಲ್ ಯಾರು ನಡೆಸಿದ್ದಾರೆ? ಸ್ವತಃ ಫ್ರೀಡಂ ಆಪಲ್ ಕಲ್ತು ಮೀನು ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಆಯಾ ಕ್ಷೇತ್ರದ ಶಾಸಕರು ಯಾವ ರೀತಿ ಇವತ್ತು ಸಿಕ್ಕಾಕೊಂಡಿದ್ದಾರೆ ಅನ್ನೋದು ಪವರ್ ಟಿವಿಯಲ್ಲಿ ಬಟಾಬಯಲಾಗಿದೆ. ರಾಜ್ಯದಲ್ಲಿ ಪವರ್ ಟಿವಿ ಕುಟುಕು ಕಾರ್ಯಾಚರಣೆ ಸಂಚಲನ ಮೂಡಿಸಿದೆ. ಪವರ್ ಎಸ್ಐಟಿ ಸಾಹಸಕ್ಕೆ ರಾಜ್ಯದ ಜನರಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಸಾಕಷ್ಟು ಗಣ್ಯರು ಕೂಡ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಓಕೆ, ಕಾಂಗ್ರೆಸ್ನ ಮಾಜಿ ಸಂಸದ ಉಗ್ರಪ್ಪ ಮತ್ತು ಸದ್ಯದ ಸಚಿವರು ಗೋಪಾಲಯ್ಯ ಏನು ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬನ್ನಿ ನೋಡೋಣ. 50 ಜನ ಎಂಎಲ್ಎಗಳು ಸರ್, 50 ಜನ ಎಂಎಲ್ಎಗಳು ಅಂಚೆವಳ ತಗೊಂಡಿದ್ದಾರೆ ಸರ್, 2.5 ಲಕ್ಷ 3 ಲಕ್ಷ. ನಿಮ್ಮ ರಿಯಾಕ್ಷನ್ ಬೇಕು ಸರ್? ನನಗೆ ಗೊತ್ತಿಲ್ಲ, ನೋಡಾದ್ಮೇಲೆ ರಿಯಾಕ್ಟ್ ಮಾಡ್ತೀನಿ. ನೋಡಿ ಸರ್, ಬೆಳಗಿನ ನೋಡಿ. ಇಲ್ಲ, ನಾನು ಈ ಇದರಲ್ಲಿ ಇದೆ ಧರಣಿನಲ್ಲಿ, ಹಾಗಾಗಿ ನೋಡಿ. ಓಕೆ, ನೋಡಾದ್ಮೇಲೆ ಸರ್ ಅದು ವಿಡಿಯೋಗಳನ್ನ ಕೊಡ್ತೀವಿ. ರಿಯಾಕ್ಷನ್ ನೋಡಿ, ನಿಮ್ಮ ಪಕ್ಷದ ವತಿಯಿಂದ ಅಧ್ಯಕ್ಷರು ನಾನು ನೋಡಾದ್ಮೇಲೆ ಮಾಡ್ತೇನೆ, ನಾನು ಮಾಡಲ್ಲ ಅಂತ ಹೇಳೋದಿಲ್ಲ. ಓಎಫ್ಸಿ ಕೇಬಲ್ ವಿಷಯಕ್ಕೆ ಸಂಬಂಧಪಟ್ಟಂಗೆ, ಕ್ಷೇತ್ರದಲ್ಲಿ ಅಳವಡಿಕೆಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಶಾಸಕರು ರೆಡ್ ಹ್ಯಾಂಡ್ ಆಗಿ ಲಂಚಗಳನ್ನು ಇಸ್ಕೊಂಡಿರ್ತಕ್ಕಂಥದ್ದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ, ಯಾರು ತಪ್ಪು ಮಾಡಿದ್ದಾರೆ ಅವ್ರು ಶಿಕ್ಷೆ ಅನುಭವಿಸ್ತಾರೆ, ಶಿಕ್ಷೆ ಅನುಭವಿಸ್ತಾರೆ. ಪವರ್ ಟಿವಿ ಸ್ಟಿಂಗ್ ಆಪರೇಷನ್ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ಒಂದು ಅತ್ಯುತ್ತಮವಾದ ಒಂದು ಕೆಲಸ, ಇದು ಇದೇ ರೀತಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.